ಚುನಾವಣೆ ನಡೀತಾ ಇದೆ ಚುನಾವಣೆ ಅದ್ರ ಪಾಡಿಗೆ ಅದ್ ನಡೀತಾ ಇದೆ ನಾವು ಅದರಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದೀವಿ ವಿಶೇಷವಾಗಿ ತೊಡಸ್ಕೊಂಡು ಚುನಾವಣೆ ನೀತಿ ಸಹಿತಿ ಜಾರಿ ಆದ್ಮೇಲೆ ಇನ್ನು ಅದ್ರದ್ದು ಇರುತ್ತೆ ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷದಿಂದ ಕೊಟ್ಟಿರುವಂತ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದೀವಿ ಜನಸಂಕಲ್ಪ ಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ ಅದಾದ್ಮೇಲೆ ಮೊನ್ನೆ ಯುವ ಸಂಗಮ ಆ ಕಾರ್ಯಕ್ರಮಕ್ಕೂ ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ ಕಡೂರಿಗೆ ಕೊಟ್ಟಂಥ ಮಹಿಳಾ ಮೋರ್ಚಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ನಿರಂತರವಾಗಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳ ಇನ್ನೂ ಬಂದಿರುವಂಥದ್ದು ಕೊನೆ ಹಂತದಲ್ಲಿ ಬಂದಿರುವಂಥ ಕಾಮಗಾರಿಗಳ ಪೂಜೆ ಮಾಡ್ ಕಾಮಗಾರಿನ ಚಾಲನೆ ಮಾಡ್ತಾ ಇದ್ದೀವಿ ಹಿಂದೆ ಆದಂಥ ಕಾಮಗಾರಿಗಳು ಸಂಪೂರ್ಣ ಆಗಿದೆ ಉದ್ಘಾಟನೆ ಮಾಡ್ತೀವಿ ರೀ ಹಾಂ ಎಲ್ಲ ಉದ್ಘಾಟನೆ ಮಾಡ್ತಾಯಿದ್ದೀವಿ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ ಉದ್ಘಾಟನೆ ಏನು ಮಾಡಲ್ಲ ಕಾಮಗಾರಿ ಆಗುತ್ತೆ ಅದು ಲೋಕಾರ್ಪಣೆ ಆಗತ್ತೆ ಅದ್ರ ಪಾಡಿಗೆ ಅದಕ್ಕೆ ಅದಕ್ಕೆ ಕಾಮಗಾರಿ ಸಂಪೂರ್ಣ ಆದ್ಮೇಲೆ ಅದ್ರದ್ದು ಮತ್ತೆ ಉದ್ಘಾಟನೆ ಅನ್ನುವಂಥದ್ದು ಪರಿಪಾಠ ನಾನೇನು ಇಟ್ಕೊಂಡಿಲ್ಲ ಗುದ್ಲಿ ಪೂಜೆ ಅಷ್ಟೇ ಗುದ್ಲಿ ಪೂಜೆ ಕೆಲಸ ಪಾಡಿಗೆ ಅದಕ್ಕೆ ಕೆಲಸ ಆಗುತ್ತೆ ಮದ್ ಮಧ್ಯದಲ್ಲಿ ನಾವು ಹೋಗಿ ವೀಕ್ಷಣೆ ಮಾಡ್ತಾ ಇರ್ತೀವಿ ಪ್ರೋಗ್ರೆಸ್ ಅನ್ನ ವೀಕು ಕೇಳ್ತಾ ಇರ್ತೀವಿ ಏನಾಗ್ತಾ ಇದೆ ಏನ್ ಹೋಗ್ತಾ ಇದೆ ಅಂತ ಪ್ರೋಗ್ರೆಸ್ ಎಲ್ಲ ಪ್ರತಿಯೊಂದು ವರದಿನ ನಮ್ಮ ಅಧಿಕಾರಿ ಮಿತ್ರರು ಕೊಡ್ತಾರೆ ಮತ್ತು ನಮ್ಮ ಸ್ನೇಹಿತರು ಆ ಭಾಗದ ನಮ್ಮ ಮುಖಂಡರುಗಳು ಏನಾಗ್ತಾ ಇದೆ ಏನು ಹೋಗ್ತಾ ಇದೆ ಅನ್ನುವಂಥ ವರದಿನ ಕೊಡ್ತಾರೆ ವರದಿಯ ಪ್ರಕಾರ ಏನಾದರೂ ವಿಳಂಬ ಆಗಿದರೆ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ಎಚ್ಚರಿಕೆ ಕೊಡುವಂಥದ್ದು ಬೇಗ ಕೆಲಸವನ್ನು ಮಾಡುವಂಥದ್ದು ಇದನ್ನೆಲ್ಲ ಹೇಳುವಂಥದ್ದು ನಾವು ಪ್ರತಿ ವಾರ ಮಾಡೋ ಮಾಡೋದ್ರ ಮೂಲಕ ಏನು ನಮ್ಮ ಅಧಿಕಾರದಲ್ಲಿ ಏನು ಆಡಳಿತಾತ್ಮಕವಾಗಿ ಮತ್ತು ಏನು ಅಭಿವೃದ್ಧಿಯ ವಿಚಾರದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ತೆಗೆದುಕೊಂಡು ಅಂತ ನಿಟ್ಟಿನಲ್ಲಿ ಹೇಳುವಂಥದ್ದು ಪರಿಪಾಠ ಇಟ್ಕೊಂಡಿದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿರೋದು ಮೊದಲ ಬಾರಿ ಅಂದರೆ ಬೈ ಎಲೆಕ್ಷನ್ಲಿ ವಿಶ್ವನಾಥ್ ಅವರು ಗೆದ್ದಿದ್ರು ಕಡೂರಲ್ಲಿ ಹೌದು ಅದನ್ನು ಹೊರತುಪಡಿಸಿದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಖಾತೆ ತೆರೆದಿದ್ದು ಬೆಳ್ಳಿ ಪ್ರಕಾಶ್ ಅವರು ಹೌದು ಈ ಕಳೆದ ಏನು ಹದಿನೆಂಟರ ಚುನಾವಣೆಯಲ್ಲಿ ಗೆದ್ದಾಗ ಜನತಾ ಪರಿವಾರದ ತೆಕ್ಕೆಲೆ ಇತ್ತು ಕ್ಷೇತ್ರ ಒಂದು ದೀರ್ಘಕಾಲ ಅದೇ ಅದೇ ಅದು ಯಾವ ರೀತಿ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಜನ ಕೈ ಹಿಡಿದ್ರು ಬೆಳ್ಳಿ ಪ್ರಕಾಶ್ ಅವರು ಕೆಜೆಪಿಯಿಂದ ಕಂಟೆಸ್ಟ್ ಮಾಡಿದರು ಹದಿಮೂರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇತ್ತ ಜನ ಹದಿನೆಂಟರಲ್ಲಿ ಈ ಮಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ ನಾನು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರ ನೇತೃತ್ವದ ಕೆ ಜಿ ಪಿ ಪಕ್ಷದಿಂದ ನಾನು ಸ್ಪರ್ಧೆ ಮಾಡಿದ್ದೆ ಸ್ಪರ್ಧೆಯಲ್ಲಿ ನಾನು ಪರಾಭವ ಹೊಂದಿದ್ರು ನಾನು ಧೃತಿ ಕಡದಲ್ಲೇ ಚುನಾವಣೆ ಫಲಿತಾಂಶದ ಮಾರನೇ ದಿನದಿಂದಲೇ ನನ್ನ ಕಚೇರಿನ ನಾನು ತೆಗೆದುಕೊಂಡು ನಿರಂತರವಾದಂಥ ಸೇವೆನ ಸಲ್ಲಿಸ್ತಂಥದ್ದು ನನ್ನ ಹತ್ತಿರ ಬರುವಂಥವರಿಗೆ ನಾನು ಹಾಕಿದ್ದೆ ನನ್ನ ಕಚೇರಿಯ ಮುಂದೆ ಒಂದು ಬೋರ್ಡನ್ನು ಹಾಕಿದ್ದೆ ಧೈರ್ಯವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಯಾಕಂದರೆ ನಿಮ್ಮ ಹತ್ರ ಬಂದು ನಮಗೆ ತೊಂದರೆ ಆಯಿತು ಹಾಗಾಯಿತು ಹೀಗಾಯಿತು ಅನ್ನೋರು ಯಾರೂ ನನ್ನ ಹತ್ರ ಬರಬೇಡ್ರಪ್ಪ ನನ್ನ ಹತ್ರ ಬರುವಂಥವರು ಧೈರ್ಯವಾಗಿದ್ದರೆ ಏನು ಏನು ಎಲ್ಲದಕ್ಕೂ ಹೆದರದಲ್ಲೇ ಇದ್ದರೆ ತಾವು ನನ್ನ ಕಚೇರಿ ಒಳಗೆ ಬನ್ನಿ ನ್ಯಾಯ ನಾನು ಕೊಡಿಸ್ತೀನಿ ಅನ್ನುವಂಥದ್ದನ್ನು ನಾನು ಹೇಳ್ಕೊಂಡು ನನ್ನ ಹತ್ರ ಬರೋ ನಾನು ಕ್ಷೇತ್ರದಲ್ಲಿ ನನ್ನ ಕೈಯ್ಯಲ್ಲಿ ಏನೇನು ಕೆಲಸ ಮಾಡಬೇಕು ಅಂದ್ರೆ ನನ್ನ ವ್ಯಾಪ್ತಿಯಲ್ಲಿ ಏನೇನು ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡ್ಕೊಂಡು ಬಂದಿರೋ ಪರಿಣಾಮ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಜನ ನನಗೆ ಆಶೀರ್ವಾದ ಮಾಡೋದಕ್ಕೆ ಒಂದು ಪ್ರಶ್ನೆ ಇದೆ ಫಸ್ಟ್ ಟೈಮ್ ನಾನು ಕೇಳ್ತಾರೆ ಧೈರ್ಯವಿದ್ದವರಿಗೆ ಮಾತ್ರ ಪ್ರವೇಶ ಬನ್ನಿ ಅಂತಂದ್ರೆ ನಿಮ್ಮ ಹತ್ರ ಬಂದ್ರೆ ಧೈರ್ಯ ಗಿಡುವಂತ ಕೆಲಸ ಏನಾದ್ರು ಈಗ ಕೆಲವರು ಹಣ ನಾನು ತಮ್ಮ ಹತ್ರ ಬಂದು ಕೂತಿದ್ದಕ್ಕೆ ನನಗ್ ತೊಂದರೆ ಮಾಡ್ಬಿಟ್ರು ನನಗೆ ನಿಮ್ಮತ್ರ ಬರಲಿಲ್ಲ ಅಂದ್ರೆ ನನಗೇನು ಆಗ್ತಾ ಇರ್ಲಿಲ್ಲ ಅಂತ ಹೇಳೋ ಅಂತ ಏನು ಜನಗಳು ಬಹಳ ಕಡೆ ಬಹಳಷ್ಟು ಕ್ಷೇತ್ರದಲ್ಲಿ ಇದ್ದಾರೆ ನಿಮ್ಮ ಹತ್ರ ನಾನು ಅವತ್ ಬಂದ್ ಮಾತಾಡಿದ್ದಕ್ಕೆ ನಿಮ್ ಕಚೇರಿಗೆ ಬಂದಿದ್ದಕ್ಕೆ ನಮಗೆ ನಮ್ಮ ಶಾಸಕರು ಆತರ ತೊಂದರೆ ಕೊಟ್ರು ಈ ತರ ತೊಂದರೆ ಕೊಟ್ರು ನನ್ ವ್ಯವಹಾರಕ್ಕೆ ತೊಂದರೆ ಕೊಟ್ರು ಅಂತ ಹೇಳೋ ಅಂತ ಬಹಳ ಜನ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ನನ್ನ ನನ್ನ ನಂಬಿ ಒಳಗಡೆ ಬಂದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಹೇಳುದಕ್ಕೆ ಧೈರ್ಯವಿದ್ದರೆ ಮಾತ್ರ ಪ್ರವೇಶ ಧೈರ್ಯವರಿಗೆ ಮಾತ್ರ ಪ್ರವೇಶ ಅಂತ ಹೇಳಿ ನಮ್ ಕಂಡು ಬಂದವರಿಗೆ ಒಳ್ಳೆ ಅವಕಾಶ ನಾನು ಅಭಯಾಸ್ತ ನಾನು ನನ್ನ ಏನು ಬೇಕಾದ್ರೂ ಮಾಡಿ ಅವ್ರನ್ನ ಅಂತ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ಕೊಂಡ್ ಬಂದಿರೋ ಪ್ರತಿಫಲವಾಗಿ ನಾನು ಇವತ್ತು ಶಾಸಕನಾಗಿ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಆಗಿತ್ತು